ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಿಮಾಚಲ ಪ್ರದೇಶದ ಕಾಂಗ್ರಾದಲ್ಲಿ ಇಂದು ಚುನಾವಣಾ ಪ್ರಚಾರ ಕಾರ್ಯ ನಡೆಸಿದರು ಸಮಾವೇಶದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಕಳೆದ ಹಲವು ವರ್ಷಗಳಿಂದ ರಜೆ ತೆಗೆದುಕೊಳ್ಳದೆ ದೇಶದ ಕಾರ್ಯ ನಿರ್ವಹಿಸುತ್ತಿದ್ದಾರೆ ದೀಪಾವಳಿಗೂ ರಜೆ ಪಡೆಯದೆ ದೇಶದ ಯೋಧರೊಂದಿಗೆ ಹಬ್ಬ ಆಚರಿಸಿದ್ದಾರೆ ಎಂದು ಹೇಳಿದರು ಕಾಂಗ್ರೆಸ್ ಪಕ್ಷ ತನ್ನ ಸೋಲಿಗೆ ಮತಯಂತ್ರಗಳನ್ನು ಹೊಣೆ ಮಾಡುತ್ತದೆ ಜೂನ್ 4 ರಂದು ಫಲಿತಾಂಶ ಬಂದಾಗ ಸೋಲಿನ ಹೊಣೆಯನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಹೊರಿಸಲಾಗುತ್ತದೆ ಹಾಗೂ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ರಜೆಯ ಮೇಲೆ ವಿದೇಶಕ್ಕೆ ತೆರಳುತ್ತಾರೆ ಎಂದು ಟೀಕಿಸಿದರು कारण एक कांग्रेस पार्टी और राहुल बाबा एक बात मैं बताता हूं अब 6 तारीख को किसी जर्नलिस्ट ने मुझे कहा कि राहुल बाबा का कार्यक्रम है 6 तारीख को राहुल बाबा बैंकॉक थाईलैंड छुट्टी पर जाने वाले हैं हिमाचल वालों आपको पसंद है दो खेमों के बीच में एक और नरेंद्र मोदी जी है जो 23-23 साल से मुख्यमंत्री प्रधानमंत्री रहते हुए दीपावली की भी छुट्टी लिए बगैर सेना के जवानों के साथ दीपावली मनाने का काम करते हैं और दूसरी ओर राहुल बाबा है जो थोड़ा गर्मी बढ़ते ही देश के बाहर छुट्टी करने चले जाते हैं